ಇಷ್ಟು ಸೊಗಸಾದ ಈ ವಸ್ತು ಯಾವುದು ಗೊತ್ತಾ? ಇದೇ ಫೈಬರ್ ಆಪ್ಟಿಕ್ ಕೇಬಲ್. ಈ ಲೇಸರ್ ಪಾಯಿಂಟರಿಂದ ಒಂದು ತುದಿ ಬೆಳಗಿದ್ರೆ ಇನ್ನೊಂದು ತುದಿಯಿಂದ ಬೆಳಕು ಹೊರಗೆ ಬರುತ್ತೆ. ನಮ್ಮ ಜಗತ್ತನ್ನು ಬೆಸೆಯಲು ಇಂದು ಈ ಕೇಬಲ್ಗಳ ಬಳಕೆಯಾಗುತ್ತಿವೆ. ಅವು ದೇಶಗಳ ಮತ್ತು ಕಡಲುಗಳ ಗಡಿಯನ್ನು ಮೀರಿ ಮಾಹಿತಿ ಸಾಗಿಸುತ್ತಿದೆ. ಅವು ಹೇಗೆ ಕೆಲಸ ಮಾಡುತ್ತವೆ ಎಂದು ಈಗ ನೋಡೋಣ. ಒಂದು ಬಕೆಟ್ಗೆ ಹಿಂದೆ ಕಿಂಡಿ ಕೊರೆದಿದ್ದೇನೆ ನೋಡಿ. ಹಾಗೆಯೇ ಇನ್ನೊಂದು ಬದಿಯಲ್ಲಿರುವ ತೂತನ್ನು ಬಿರುಡೆಯಿಂದ ಮುಚ್ಚಿದ್ದೇನೆ. ಸ್ವಲ್ಪ ಕ್ರೀಮರ್ ಇರುವ ಪ್ರಾಪಲಿನ್ ಗ್ಲೈಕಾಲ್ ಬಾಟಲ್ ತೆಗೆದುಕೊಂಡಿದ್ದೇನೆ. ಒಂದು ಗುಂಡನೆಯ ಸ್ಟ್ಯಾಂಡ್ ಹಾಗೂ ಒಂದು ಲೇಸರ್ ಪಾಯಿಂಟರ್. ಈಗ ಈ ಬಿರುಡೆಯ ಮೇಲೆ ಒಂದು ಕಣ್ಣಿಡಿ, ನಾನು ದೀಪನ ಆರಿಸ್ತೇನೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬೆಳಕು ದ್ರವದ ಹರಿವನ್ನೇ ಹಿಂಬಾಲಿಸುತ್ತಾ ಕೆಳಗಿನ ಬಕೆಟ್ವರೆಗೂ ಹೋಗ್ತಾ ಇದೆ ನೋಡಿ. ಒಟ್ಟು ಒಳ ಹಿಂಪುಟಿದಾದ ಪರಿಣಾಮದಿಂದಾಗಿ ಹೀಗಾಗುತ್ತದೆ. ಬೆಳಕು ದ್ರವದ ಹರಿವನ್ನು ಹೊಕ್ಕ ಕೂಡಲೇ ದ್ರವವು ಗಾಳಿಯನ್ನು ಮುಟ್ಟುವ ಜಾಗದಲ್ಲಿ ಬೆಳಕು ಹಿಂಪುಟಿಯುತ್ತದೆ. ಮೊದಲನೇ ಹಿಂಪುಟಿತವನ್ನು ನೀವಿಲ್ಲಿ ನೋಡಬಹುದು, ಹಾಗೆಯೇ ಎರಡನೇ ಮತ್ತೆ ಮೂರನೇ ಹಿಂಪುಟಿತವನ್ನು ನೋಡಬಹುದು. ಪ್ರಾಪಲಿನ್ ಗ್ಲೈಕಾಲ್ ಮತ್ತೆ ಹೊರಗಿನ ಗಾಳಿಯ ಭಾಗಿಕೆಯ ಮಟ್ಟ ಅಂದರೆ ರಿಫ್ರೆಕ್ಟಿವ್ ಇಂಡೆಕ್ಸ್ಗಳು ಬೇರೆ ಬೇರೆ ಆಗಿರೋದ್ರಿಂದ ಬೆಳಕು ಹಿಂಪುಟಿಯುತ್ತದೆ. ಬೆಳಕು ಯಾವುದೇ ವಸ್ತುವಿನ ಮೇಲ್ಮೈಯನ್ನು ಹಾಯುವಾಗ ಆ ವಸ್ತು ಬೆಳಕನ್ನು ಹೀರಿಕೊಳ್ಳಬಹುದು, ಇಲ್ಲವೇ ಹಿಂಪುಟಿಯಬಹುದು, ಇಲ್ಲವೇ ಬೆಳಕು ವಸ್ತುಗಳ ಮೂಲಕ ಬಾಗಿ ಮುಂದೆ ಸಾಗಬಹುದು. ಮೇಲಿನಿಂದ ನೋಡಿದರೆ ಸುಲಭವಾಗಿ ತಿಳಿಯುತ್ತದೆ, ಹಿಂಪುಟಿತ ಮತ್ತು ಬಾಗಿಕೆ ಎರಡೂ ಒಟ್ಟಿಗೆ ಆಗಬಹುದು. ಆದರೆ ಬೆಳಕಿನ ಕಿರಣವು ಒಂದು ವಸ್ತುವಿನ ಮೇಲ್ಮೈಯನ್ನು ಮಾರ್ಪು ಕೋನಕ್ಕಿಂತ ಹೆಚ್ಚಿನ ಕೋನದಲ್ಲಿ ಹಾಯುವಾಗ ಅದು ಬಾಗುವುದಿಲ್ಲ, ಪೂರ್ತಿಯಾಗಿ ಹಿಂಪುಟಿಯುತ್ತದೆ. ಇಲ್ಲಿನ ಪ್ರಾಪಲಿನ್ ಗ್ಲೈಕಾಲ್ ಮತ್ತು ಗಾಳಿಯ ಏರ್ಪಾಟಿನಲ್ಲಿ ಬೆಳಕಿನ ಕಿರಣವು 44.35 ಡಿಗ್ರಿಗಿಂತ ಹೆಚ್ಚಿನ ಕೋನದಲ್ಲಿ ದ್ರವವನ್ನು ಹಾಯುವಾಗ ಅದು ಬಾಗಿ ಗಾಳಿಗೆ ಹೋಗದೆ ಒಳಗಿನ ಒಟ್ಟಾರೆ ಹಿಂಪುಟಿತದಿಂದ ದ್ರವದಲ್ಲೇ ಮುಂದೆ ಸಾಗುತ್ತದೆ. ಆಪ್ಟಿಕಲ್ ಫೈಬರ್ನಲ್ಲೂ ಹೀಗೆ ಆಗಲು ಇಂಜಿನಿಯರ್ಗಳು ಅಪ್ಪಟ ಸಿಲಿಕಾನ್ ಡೈಆಕ್ಸೈಡ್ನ ಗಾಜಿನ ತಿರುಳನ್ನು ಮಾಡುತ್ತಾರೆ. ಅದರ ಸುತ್ತ ಸಿಲಿಕಾನ್ ಡೈಆಕ್ಸೈಡ್ನಿಂದಲೇ ಮಾಡಿದ ಹೊರಪದರ ಸೇರಿಸುತ್ತಾರೆ. ಇದಕ್ಕೆ ಕ್ಲಾಡಿಂಗ್ ಅಂದರೆ ಸವರಿಕೆ ಎಂದು ಹೆಸರು. ಅದರ ಬಾಗಿಕೆಯ ಮಟ್ಟವನ್ನು ತಗ್ಗಿಸಲು ಸ್ವಲ್ಪ ಬೋರಾನ್ ಇಲ್ಲವೇ ಜರ್ಮೇನಿಯಂ ಕೂಡ ಸೇರಿಸುತ್ತಾರೆ. ಬಾಗಿಕೆಯ ಮಟ್ಟದಲ್ಲಿ 1% ವ್ಯತ್ಯಾಸವಾದರೂ ಫೈಬರ್ ಕೆಲಸ ಮಾಡುತ್ತದೆ. ಇಂತಹ ಉದ್ದನೆಯ ತೆಳ್ಳಗಿನ ಗಾಜಿನ ಕೇಬಲ್ ಮಾಡಲು ಇಂಜಿನಿಯರ್ಗಳು ಮೊದಲೇ ಮಾಡಿಟ್ಟ ಗಾಜಿನ ದೊಡ್ಡ ತುಂಡನ್ನು ಬಿಸಿ ಮಾಡುತ್ತಾರೆ. ಇದರ ನಡುವಲ್ಲಿ ಅಪ್ಪಟ ಗಾಜಿನ ತಿರುಳಿದ್ದು ಸುತ್ತಲೂ ಸವರಿಕೆ ಮಾಡಲಾಗುತ್ತದೆ. ಬಿಸಿಗೆ ಕರಗಿ ಮೆತ್ತಗಾದ ಗಾಜನ್ನು ಸೆಕೆಂಡಿಗೆ 1600 ಮೀಟರ್ ವೇಗದಲ್ಲಿ ಗಾಲಿಗಳ ಮೇಲೆ ಸುತ್ತಲಾಗುತ್ತದೆ. ಸಾಮಾನ್ಯವಾಗಿ ಇಂತಹ ಕೇಬಲ್ ಸುತ್ತುವ ಚೂಟಿಗಳು ಹಲವು ಮಹಡಿಗಳಷ್ಟು ಎತ್ತರದಾಗಿರುತ್ತದೆ. ಈ ಎತ್ತರದಿಂದಾಗಿ ಫೈಬರ್ ಅನ್ನು ಡ್ರಮ್ಗೆ ಸುತ್ತುವ ಮೊದಲು ಅದು ತಂಪಾಗಲು ನೆರವಾಗುತ್ತದೆ. ಇಂಜಿನಿಯರಿಂಗ್ ಅಲ್ಲಿ ಬಹಳ ದೊಡ್ಡ ಗೆಲುವೆಂದರೆ ಮೊದಲನೇ ಕಡಲಾಳದ ಫೈಬರ್ ಆಪ್ಟಿಕ್ ಕೇಬಲ್. ಇದು ಟ್ಯಾಟೇಟ್ ಎಂದು ಕರೆಯಲಾಗುತ್ತದೆ. ಇದು ಟಕರ್ಟನ್ ನ್ಯೂಜೆರ್ಸಿಯಿಂದ ಹೊರಟು 5600 ಕಿಲೋಮೀಟರ್ಗಳಷ್ಟು ದೂರ ಕಡಲ ತಳದಲ್ಲಿ ಸಾಗಿ ಇಂಗ್ಲೆಂಡ್ನ ವಿಡ್ಮಿತ್ ಮತ್ತು ಫ್ರಾನ್ಸ್ನ ಪೆನಾಮಾ ಎಂಬಲ್ಲಿಗೆ ಕವಲೊಡೆಯಿತು. ಕಡಲ ತಳದಲ್ಲಿ ಕೇಬಲ್ಗೆ ಏನೂ ಆಗದಂತೆ ಇಂಜಿನಿಯರ್ಗಳು ಎಚ್ಚರಿಕೆಯಿಂದ ಅದನ್ನು ಮಾಡಿದ್ದರು. ಕೇಬಲ್ನ ನಡುವಿನಲ್ಲಿ ತಿರುಳಿದ್ದು ಅದರ ಅಡ್ಡಗಲ 1 ಇಂಚಿನ 10ನೇ ಒಂದು ಪಾಲಿಗಿಂತ ಕಡಿಮೆ ಇರುತ್ತದೆ. ಈ ತಿರುಳಲ್ಲಿ 6 ಆಪ್ಟಿಕಲ್ ಫೈಬರ್ಗಳಿದ್ದು ಅದನ್ನು ಒಂದು ಉಕ್ಕಿನ ಕಂಬಿಯ ಸುತ್ತಲೂ ಸುತ್ತಲಾಗಿರುತ್ತದೆ. ಫೈಬರ್ಗಳು ಒಂದಕ್ಕೊಂದು ತಾಗದಂತೆ ಹಿಗ್ಗಬಲ್ಲ ವಸ್ತುವಾದ ಎಲಾಸ್ಟಮರ್ನಿಂದ ಮಾಡಿದ ಮೆತ್ತೆಯೊಳಗೆ ಅದನ್ನು ಇರಿಸಿದರು. ಈ ತಿರುಳಿನ ಸುತ್ತಲೂ ಉಕ್ಕಿನ ಎಳೆಗಳನ್ನು ಇರಿಸಿ ಅದನ್ನು ತಾಮ್ರದ ಕೊಳವೆಯೊಳಗೆ ಅಂಟಿಸಿದರು. ಹೀಗಾಗಿ ಅದರೊಳಗೆ ನೀರು ಹೋಗುವುದಿಲ್ಲ. ಹೀಗೆ ಉಂಟಾದ ಕೇಬಲ್ನ ಅಡ್ಡಗಲ 1 ಇಂಚಿಗಿಂತ ಕಡಿಮೆ ಇರುತ್ತದೆ. ಆದರೂ ಒಟ್ಟೊಟ್ಟಿಗೆ 40,000 ಫೋನ್ ಕರೆಗಳು ಅದರ ಮೂಲಕ ಹಾದು ಹೋಗುತ್ತದೆ. ಫೈಬರ್ ಆಪ್ಟಿಕ್ ಕೇಬಲ್ ಮೂಲಕ ಮಾಹಿತಿಯನ್ನು ಹೇಗೆ ಕಳಿಸಲಾಗುತ್ತದೆ ಎಂಬುದನ್ನು ಈಗ ನೋಡೋಣ. ನಾನು ಮಾರ್ಸ್ ಕೋಡ್ ಬಳಸಿ ಆ ಕಡೆ ಇರೋ ಇನ್ನೊಬ್ಬರಿಗೆ ಸಂದೇಶ ಕಳಿಸ್ತಾ ಇದ್ದೇನೆ. ಲೇಸರ್ ಅನ್ನು ಹೀಗೆ ತಡೆದಾಗ ಆ ಬದಿಯಲ್ಲಿ ಇರೋರಿಗೆ ಬೆಳಕು ಮಿಂಚಿ ಮರೆಯಾಗಿ ನನ್ನ ಸಂದೇಶವನ್ನು ನೀಡುತ್ತದೆ. ಫೋನ್ ಕರೆಯ ದನಿಯಂತಹ ಅನಲಾಗ್ ಸಂದೇಶವನ್ನು ಕೇಬಲ್ ಮೂಲಕ ಹರಿಸಲು ಇಂಜಿನಿಯರ್ಗಳು ಪಲ್ಸ್ ಕೋಡ್ ಮಾಡ್ಯುಲೇಷನ್ ಎಂಬ ಬಗೆಯನ್ನು ಬಳಸುತ್ತಾರೆ. ಇದರಲ್ಲಿ ಅನಲಾಗ್ ಸಂದೇಶ ಇಲ್ಲವೇ ಅಲೆಯನ್ನು ತೆಗೆದುಕೊಂಡು ಅದನ್ನು ಹಲವು ತುಣುಕುಗಳಾಗಿ ಬೇರ್ಪಡಿಸಿ ಧನಿಯ ಗಟ್ಟಿತನ ಇಲ್ಲವೇ ಅಲೆ ಎತ್ತರ ಎಷ್ಟಿರಬಹುದೆಂದು ಅಂದಾಜು ಮಾಡಲಾಗುತ್ತದೆ. ನಾವದನ್ನು ಡಿಜಿಟಲ್ ಸಂದೇಶವಾಗಿ ಮಾರ್ಪಡಿಸಬೇಕು, ಅಂದರೆ ಧನಿಯ ಗಟ್ಟಿತನಕ್ಕೆ ತಕ್ಕಂತೆ ಬೇರೆ ಬೇರೆ ಬಿಡಿ ಬೆಲೆಗಳಾಗಿ ಗುರುತಿಸಬೇಕು.
ಉದಾಹರಣೆಗೆ ನಾವು 4 ಬಿಟ್ಗಳನ್ನು ಬಳಸಿದರೆ ಧ್ವನಿಯ ಗಟ್ಟಿತನದ 16 ಬೇರೆ ಬೇರೆ ಮಟ್ಟಗಳನ್ನು ಗುರುತಿಸಬಹುದು. ಹಾಗಾದರೆ ಅಲೆಯ ಮೊದಲ 4 ತುಣುಕುಗಳಿಗೆ 10, 12, 14 ಮತ್ತು 15 ಎಂಬ ಬೆಲೆಗಳನ್ನು ಕೊಡಬಹುದು. ಆಮೇಲೆ ಒಂದೊಂದು ತುಣುಕನ್ನು ತೆಗೆದುಕೊಂಡು ಅದರ ಅಲೆಯೆತ್ತರವನ್ನು 0 ಮತ್ತು 1 ಸಾಲಾಗಿ ಮಾರ್ಪಡಿಸಬೇಕು. ಆಗ 10 ಬೆಲೆಯ ಮೊದಲ ಪಟ್ಟಿಯು 1010 ಆಗಿರುತ್ತದೆ. ನಾವು ಅಲೆಯ ಎಲ್ಲಾ ತುಣುಕುಗಳಿಗೂ ಹೀಗೆ ಮಾಡಬಹುದು. ಈಗ ಇದನ್ನು ಹಸಿರು ಅಲೆ ಇಲ್ಲವೇ ನೀಲಿ ಪಟ್ಟಿಯ ಅನಲಾಗ್ ಸಂದೇಶವಾಗಿ ನೋಡುವ ಬದಲು ಸಮಯಕ್ಕೆ ತಕ್ಕಂತೆ ಓರಣಿಸಿದ 1 ಮತ್ತು 0 ಅಂಕೆಗಳ ಸಾಲಿನ ಡಿಜಿಟಲ್ ಸಂದೇಶವಾಗಿ ನೋಡಬಹುದು. ಈ 1 ಮತ್ತು 0 ಸಾಲನ್ನೇ ಫೈಬರ್ ಆಪ್ಟಿಕ್ ಕೇಬಲ್ಗಳ ಮೂಲಕ ಕಳುಹಿಸಲಾಗುತ್ತದೆ. ಅಂದರೆ ಬೆಳಕು ಮಿನುಗಿದರೆ 1, ಮಿನುಗದಿದ್ದರೆ 0 ಎಂದರ್ಥ. ಈ ಸಂದೇಶವನ್ನು ತಿಳಿಯುವ ಬಗೆ ಹೇಗೆಂದು ಅದು ತಲುಪುವ ನೆಲೆಯಲ್ಲಿ ಇರುವವರಿಗೂ ತಿಳಿಯುವುದರಿಂದ ಸಂದೇಶ ಏನು ಹೇಳುತ್ತದೆ ಎಂದು ಬಿಡಿಸಿ ನೋಡುವುದು ಚಿಟಿಕೆ ಹೊಡೆದಷ್ಟು ಸರಳವಾಗಿದೆ. ಲೇಸರ್ ಸಂದೇಶವು ಸುಮಾರು 5,600 ಕಿಲೋಮೀಟರ್ ದೂರ ಕಡಲಲ್ಲಿ ಹೇಗೆ ಸಾಗುತ್ತೆ ಅಂತ ನೀವು ಬೆರಗಾಗಬಹುದು. ಅದು ಸಾಗಲು ನೆರವೊಂದು ಬೇಕಾಗುತ್ತದೆ, ಇಲ್ಲದಿದ್ದರೆ ಫೈಬರ್ನ ಅಂಚುಗಳಿಂದ ಬೆಳಕು ತಪ್ಪಿಸಿಕೊಂಡಿರುತ್ತದೆ. ಏನದು ನೆರವು ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರೊಪಲಿನ್ ಹರಿವನ್ನು ಮತ್ತೊಮ್ಮೆ ನೋಡೋಣ. ಬೆಳಕು ಸಾಗುವಾಗ ಹೇಗೆ ಅದರ ಬಲ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂದು ನೋಡೋಣ. ಬಕೆಟ್ನೊಳಗೆ ಕಿರಿದಾದ ಬೆಳಕಿನ ಕಿರಣಗಳನ್ನು ನೀವಿಲ್ಲಿ ನೋಡಬಹುದು. ಅವು ದ್ರವದ ಹರಿವನ್ನು ಹೊಕ್ಕ ಕೂಡಲೇ ತುಸು ಅಗಲವಾಗುತ್ತದೆ. ಮೊದಲನೇ ಹಿಂಪುಟಿತದ ಬಳಿಕ ಬೆಳಕು ಇನ್ನಷ್ಟು ಅಗಲವಾಗುತ್ತಾ ಮುಂದೆ ಸಾಗುತ್ತದೆ. ದ್ರವದ ಹೊರಮೈ ನಯವಾಗಿಲ್ಲದಿದ್ದರಿಂದ ಮತ್ತು ಬೆಳಕಿನ ಕಿರಣಗಳು ಬೇರೆ ಬೇರೆ ಕೋನಗಳಲ್ಲಿ ಹಾಯುವುದರಿಂದ ಹೀಗಾಗುತ್ತದೆ. ಈ ಬೆಳಕು ಎರಡನೇ ಬಾರಿ ಹಿಂಪುಟಿತಗೊಂಡಾಗ ಅದರಲ್ಲಿನ 1 ಕಿರಣವು ಇನ್ನಷ್ಟು ಚದುರುತ್ತದೆ. ಅದು 3ನೇ ಹಿಂಪುಟಿತವನ್ನು ತಲುಪುವ ಹೊತ್ತಿಗೆ ಬಹಳಷ್ಟು ಕಿರಣಗಳು ಮಾರ್ಪು ಕೋನದಲ್ಲಿರದೆ ದ್ರವದ ಹರಿವಿನ ಅಂಚಿನಲ್ಲಿ ಬಾಗಿ ಹೊರಗೆ ತಪ್ಪಿಸಿಕೊಳ್ಳಬಹುದು. ಇಲ್ಲಿ ಕೆಲವೇ ಇಂಚುಗಳಲ್ಲಿ ಹೀಗಾದರೆ ಟ್ಯಾಟೇಟರ್ನಂತಹ ಕೇಬಲ್ಗಳಲ್ಲಿ 50 ಕಿಲೋಮೀಟರ್ನಷ್ಟು ಸಾಗಿದ ಮೇಲೆ ಸಂದೇಶಕ್ಕೆ ಮರಳಿ ಬಲ ತುಂಬುತ್ತಾ ಸಾಗಿಸಲಾಗುತ್ತದೆ. ಎಷ್ಟು ಸೊಗಸಾಗಿದೆ ಅಲ್ಲ. ನಾನು ಬಿಲ್ ಹ್ಯಾಮಕ್, ಮತ್ತೆ ಸಿಗೋಣ. ಹೀಗೆ ತಂತ್ರಜ್ಞಾನದ ಮಾಹಿತಿಯನ್ನು ಕನ್ನಡದಲ್ಲಿ ಪಡೆಯುತ್ತಿರಲು ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.